ನೋಡಿ ನೋಡಿ, ಇದು ಆರ್ ಎಸ್ ಎಸ್ ಪಠ್ಯಪುಸ್ತಕ. ಆರ್ ಎಸ್ ಎಸ್ ಅವರು ಯಾವ್ಯಾವ ವಿಚಾರಧಾರೆಗಳನ್ನ ಯುವಕರ ಮನಸ್ಸಿನಲ್ಲಿ, ಮಕ್ಕಳ ಮನಸ್ಸಿನಲ್ಲಿ ತರಬೇಕು ಅಂತಿದ್ದಾರೋ ಗೊತ್ತಿಲ್ಲ. ಸೊ ಈ ದೇಶ ಬಹುರಾಷ್ಟ್ರ ಭಾಷೆ, ಬಹುರ್ಭಾಷೆ, ಬಹು ಸಂಸ್ಕೃತಿ, ಇತಿಹಾಸ ಇರ್ತಕ್ಕಂಥ ಒಂದು ದೇಶ. ಈ ದೇಶದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ಒಂದು ಕೆಲಸ ಭಾರತೀಯ ಜನತಾ ಪಕ್ಷದ ಸರ್ಕಾರ ಎಲ್ಲ ವಿಚಾರಗಳಲ್ಲೂ ಕೂಡ, ಪಠ್ಯ ಪುಸ್ತಕದಿಂದ ಹಿಡಿದು ಆಚಾರ ವಿಚಾರಗಳಿಂದ ಹಿಡಿದು ದಿನನಿತ್ಯದ ಜೀವನದ ಎಲ್ಲ ವಿಚಾರಗಳಲ್ಲೂ ಕೂಡ ಜನರನ್ನ ಭಯಭೀತರನ್ನಾಗಿ ಮಾಡ್ತಕ್ಕಂಥ, ಜನರನ್ನ ಗೊಂದಲದಲ್ಲಿಡ್ತಕ್ಕಂಥ ಇವರ ಅಕ್ರಮ ಅವ್ಯವಹಾರಗಳು. ಇವತ್ತು ಪಿ ಎಸ್ ಐ ಅಕ್ರಮ ಹಗರಣ ಏನಿದೆ, ಪಿ ಎಸ್ ಐದು ಒಂದೇ ಅಲ್ಲ, ಪಿ ಎಸ್ ಐ ಮಾತ್ರ ತಾವುಗಳು ತೋರಿಸ್ತಾ ಇದ್ದೀರಿ. ಯೂನಿವರ್ಸಿಟಿನಲ್ಲಿ ಸಾಕಷ್ಟು ಹಗರಣ ಆಗಿದೆ, ಇಂಜಿನಿಯರ್ ಇದೆ, ಇವರು ಬಂಧನ ಮಾಡಿದ್ದಾರೆ. ಈ ಬಂಧನಗಳ ಮಾಡಿ ಎಲ್ಲ ಮುಚ್ಚಾಕ್ಲಿಕ್ಕೆ, ಯಾವ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ, ಯಾವ ಅಧಿಕಾರಿಗಳಿಂದ ಅಕ್ರಮ ನಡೆದಿದೆ, ಅಧಿಕಾರಿಗಳು ಇದರಲ್ಲಿ ಪಾಲ್ದಾರರಾಗಿದ್ದಾರೆ, ಯಾವ ಸರ್ಕಾರ ಇದರಲ್ಲಿ ಪಾಲಾಗಿದೆ, ಸರ್ಕಾರದ ಮಂತ್ರಿ ಮಂಡಳನೇ ಅಳ್ಳಾಡುವಂತ ಸರ್ಕಾರನೇ ಬಿದ್ದೋಗುವಂತ ಪರಿಸ್ಥಿತಿ ಇರ್ತಕ್ಕಂತ ಒಂದು ಈ ಹಗರಣಗಳನ್ನ ಮುಚ್ಚಾಕೋದಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂತ ವ್ಯವಸ್ಥೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಈ ರಾಜ್ಯ ಇವತ್ತು ಗಮನಿಸ್ಬೇಕಾಗಿತ್ತು. ಇವತ್ತು ಯುವಕರ ಭವಿಷ್ಯವನ್ನ ಇವತ್ತು ಹಾಳು ಮಾಡುವಂತ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ.